ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶಾ ಕುಚ್ಚ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ನ್ಯೂ ಡಿಸೈನ್ ಅಂದ್ಕೋಬೋದು, ತುಂಬ ಸಿಂಪಲ್ಲು, ಸಿಂಗಲ್ ಸ್ಟೆಪ್ ಡಿಸೈನೇ. ಇದು ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್, ಪ್ರೀವಿಯಸ್ದು ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಗ್ರೀನ್ ಕಾಂಬಿನೇಷನ್ ಇದೆ ಮತ್ತು ಬೂಟೀಸ್ ಕೂಡ ಇದೆ. ಇದು ಪ್ಯೂರ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ಮಸ್ಟರ್ಡ್ ಆರೆಂಜ್ ಮತ್ತು ಫುಲ್ ಬಾಟಲ್ ಗ್ರೀನ್ ಕಾಂಬಿನೇಷನ್, ಡಾರ್ಕ್ ಗ್ರೀನು. ಸೊ ಇದಕ್ಕೆ ನೀಡಲ್ ನಂಬರ್ 11 ತೊಗೋತಾ ಇದ್ದೀನಿ. 10 ಆದರೂ ನಡೆಯುತ್ತೆ ಫ್ರೆಂಡ್ಸ್, 10 ಅಥವಾ 11 ಯಾವ್ದಾರು ತೊಗೊಳ್ಳಿ. ಸೊ ಇದಕ್ಕೆ ಆ್ಯಸ್ ಯೂಶಲ್ ಆರೇಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಳ್ತೀನಿ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ 2 ಟೈಮ್ಸ್ ಸಿಂಗಲ್ ಕ್ರೋಷಾ ಮಾಡ್ತೀನಿ. ಸೊ 2 ಟೈಮ್ಸ್ ಸಿಂಗಲ್ ಕ್ರೋಷಾ ಮಾಡೋಣ. ಸೊ ಸಿಂಗಲ್ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್, ಒಂದೇ ಕಲರಿಂದ ಆಗೋಗುತ್ತೆ, ಬೇಗ ಆಗೋಗುತ್ತೆ. 1 ಅವರ್ ಟೈಮ್ ಸಾಕಾಗುತ್ತೆ, ಒಂದು ಅವರ್ ಬಿಗಿನರ್ಸ್ಗಾದರೆ. ಸೊ ಬೇಗ ಹಾಕುವಂಥದ್ದು, ಸಿಂಪಲ್ ಬಾರ್ಡರ್ ಡಿಸೈನ್ದು. 2 ಸತಿ ಸಿಂಗಲ್ ಕ್ರೋಷೆ ಮಾಡೋಣ ಸ್ಟಾರ್ಟಿಂಗು. 2 ಟೈಮ್ ಸಿಂಗಲ್ ಕ್ರೋಷೆ ಮಾಡಿ ಸ್ವಲ್ಪ ದಾರ ಮೇಲೆ ಮಾಡ್ಕೊಳ್ಳೋಣ. 2 ಸತಿ ಸಿಂಗಲ್ ಕ್ರೋಷೆ ಮಾಡಿಬಿಟ್ಟು ಒಂಚೂರು ದಾರ ಮೇಲೆ ಮಾಡಿ. ಸೊ ಮೀಡಿಯಮ್ ಸೈಜ್ ಬೀಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಬಿಗ್ ಸೈಜ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಮೀಡಿಯಮ್ ಸೈಜ್ ಬೀಡ್ ಇತ್ತು ಅಂದ್ಬಿಟ್ಟು ಸೊ ಇದನ್ನು ಹಾಕಿದ್ದೀನಿ. ಬಿಗ್ ಸೈಜ್ ಹಾಕಿ ನೋಡಿ, ಇನ್ನೂ ಲುಕ್ ಬರುತ್ತೆ ಈ ಡಿಸೈನ್ಗೆ. ಸೊ ಇದನ್ನು ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡೋಣ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಸೊ ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್, ಒಂದು ಐಡಿಯಾಗೋಸ್ಕರ ಬಿಗಿನರ್ಸ್ ಫ್ರೆಂಡ್ಲಿ ಟೈಪ್ ತೋರಿಸಿದ್ದೀನಿ. ಸೊ ನಾರ್ಮಲಾಗಿ ಬೇಗ ಬೇಗ ಹಾಕುವಂಥ ಡಿಸೈನ್ ಎಲ್ಲರನ್ನೂ ಸರ್ಚ್ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಇದು ಯೂಸ್ ಆಗುತ್ತೆ ಅಂದ್ಬಿಟ್ಟು ಅಂಥವ್ರಿಗೆ ಅಂತ ಹಾಕ್ತೀನಿ. ಸೊ ಸಿಂಗಲ್ ಕ್ರೋಷೆ ಮಾಡಿಬಿಟ್ಟು ಮತ್ತೆ 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ, ಇಲ್ಲಿ ನಮಗೆ ಕುಚ್ಚು ಬರುತ್ತೆ. ಸೊ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೂ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್. ಸೊ ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತೀನಿ, ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಒಂದು ಸಿಂಗಲ್ ಕ್ರೋಷೆ ಎಕ್ಸ್ಟ್ರಾ ಹಾಕಬೇಕು, ಸೊ ಮಿಸ್ ಮಾಡಿದ್ದೀನಿ. ಇವಾಗ ಹಾಕೋದು ನಾವು, ಒಂದು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿದ್ವಿ ಅಲ್ಲ, ಸೊ ಅಲ್ಲಿ ಒಂದು ಸಿಂಗಲ್ ಕ್ರೋಷೆ ಇನ್ನೊಂದು ಹಾಕಿ. ಸೊ ನೆಕ್ಸ್ಟ್ ಟೈಮ್ ಹೇಳ್ತೀನಿ, ಅಲ್ಲಿಂದ ನಾವಿವಾಗ ಮತ್ತೆ 5 ಚೈನ್ ಮಾಡ್ಕೊಳ್ಳೋಣ. ಸೊ ಅಲ್ಲಿ ಒಂದು ಸಿಂಗಲ್ ಕ್ರೋಷನ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ. ಸೊ ಹಾಗೆ ಮಿಸ್ ಮಾಡಿಬಿಟ್ಟಿದ್ದೀನಿ, ಮತ್ತೆ ಅಲ್ಲಿಂದ 5 ಚೈನ್ ಹಾಕ್ಕೊಳ್ಳೋಣ. 2 ಸತಿ ಸಿಂಗಲ್ ಕ್ರೋಷ ಅಂತ ಕೌಂಟ್ ಮಾಡ್ಕೊಳ್ಳಿದ್ದೀನಿ ಫ್ರೆಂಡ್ಸ್, ಕೌಂಟ್ ತೊಗೊಳ್ಳಿ. ಅಲ್ಲಿಂದ 5 ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದು ಇದನ್ನು ಯು ಶೇಪ್ ಆಗಿ ಕೂಡ ಮಾಡ್ಬೋದು, ಸೊ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಒಂದು ಬೀಡು 5 ಚೈನ್, ಬೀಡು 5 ಚೈನ್ ಆ ಥರ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ 5 ಚೈನೇ ಮಾಡ್ಕೊಳ್ತೀನಿ. 2 ಟೈಮ್ಸ್ 5 ಚೈನ್ ಆದಮೇಲೆ ಇದು 3rd ಟೈಮ್ ಮಾಡ್ತಾ ಇದ್ದೀನಿ. ಬಟ್ ಇದನ್ನು ಬ್ಯಾಕ್ ಸೈಡ್ನ ಸಾರಿ ಟರ್ನ್ ಮಾಡಿ, ಈ ಥರ ಇದು ಫ್ರಂಟ್ ಸೈಡು, ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ಸಿಂಗಲ್ ಕ್ರೋಷೆ ಇದೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಆ ಪ್ಲೇಸಲ್ಲಿ 2 ಸಿಂಗಲ್ ಕ್ರೋಷೆ ಮಾಡಿ, ಸೊ ಈವನಾಗಿ ಕಾಣುತ್ತೆ, ಲಾಸ್ಟಿಗೆ ನಮಗೆ 2 ಬರುತ್ತೆ. ಸೊ ಅದಕ್ಕೋಸ್ಕರ ಮತ್ತು ಲಾಕ್ ಆದಮೇಲೆ ಟರ್ನ್ ಮಾಡ್ಕೋತೀನಿ ಫ್ರಂಟ್ ಸೈಡ್ಗೆ. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ಫ್ರೆಂಡ್ಸ್, ಅಲ್ಲಿಂದ ಒಂದು ಚೈನ್ ಹಾಕ್ಕೊಂಡು, ಇದು ಫ್ರಂಟ್ ಸೈಡು, ಸೊ ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊಂಡು ಈ 2 ಸತಿ 5 ಚೈನ್ ಹಾಕಿರ್ತೀವಲ್ಲ ಅದ್ರ ಒಳಗಡೆ ನೀಡಲ್ನ ಹಾಕೋಣ. 2 ಒಳಗಡೆ ಸೇರಿ ನೀಡಲ್ ಹಾಕಿ ದಾರ ತೊಗೊಂಬಂದರೆ 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳೋಣ. ಸೊ ಒಂದು ಡಬಲ್ ಕ್ರೋಷೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಆ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ ದಾರನ ತಂದು 2 ದಾರ ಒಂದು ಮಾಡ್ಕೊಳ್ಳೋಣ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳೋಣ. ಸೊ ಈ ರೀತಿ ಡಬಲ್ ಕ್ರೋಷೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 2 ದಾರ 1 ಈ ರೀತಿ ಡಬಲ್ ಕ್ರೋಷೆಗಳನ್ನ ಹಾಕೋತಾ ಇದ್ದೀನಿ. ಒಟ್ಟು ನಾವಿಲ್ಲಿ 7 ಡಬಲ್ ಕ್ರೋಷೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 7 ಕಂಬಗಳನ್ನ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಷೆ ಟರ್ನ್ ಮಾಡಿದ ತಕ್ಷಣ ಒಂದು ಚೈನ್ ಹಾಕ್ಕೊಂಡು ಡಬಲ್ ಕ್ರೋಷೆ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ 7 ಕಂಬಗಳನ್ನ ಮಾಡಿ ಒಂದು ಚೈನ್ ಹಾಕೋತೀನಿ ಇವಾಗ, ಎಕ್ಸ್ಟ್ರಾ ಒಂದು ಚೈನ್ ಹಾಕಿ ಎಂಡ್ ಮಾಡ್ಕೊಳ್ಳೋಣ. ನೋಡಿ, 7 ಕಂಬ ಆದ ತಕ್ಷಣ ಒಂದು ಚೈನ್ ಮಾಡಿ. ಸೊ ಈ ಸಿಂಗಲ್ ಕ್ರೋಷೆ ಏನಿದೆ ಅದ್ರ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ.
ಅದ್ರ ಒಳಗಡೆ ಲಾಕ್ ಮಾಡಿಕೊಂಡು ಬಟ್ಟೆ ಕೂಡ ಲಾಕ್ ಮಾಡಿಬಿಡ್ತೀನಿ. ಸೊ ಸ್ಟಾರ್ಟಿಂಗ್ ಒಂದು ಚೈನ್ ತೊಗೊಂಡು ನಾವು ಕಂಬ ಸ್ಟಾರ್ಟ್ ಮಾಡಿದ್ದೀವಿ ಅಲ್ವಾ ಫ್ರೆಂಡ್ಸ್, ಏಳು ಕಂಬ, ಏಳು ಡಬಲ್ ಕ್ರೋಷೆ ಹಾಕಿಬಿಟ್ಟು ಒಂದು ಚೈನ್ ಹಾಕಿ ಸಿಂಗಲ್ ಕ್ರೋಷೆ ಒಳಗಡೆನೇ ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಷೆ ಮಾಡಿ ಟೈಟ್ ಮಾಡ್ತೀನಿ. ಸೊ ನಮಗೆ ಚಿಕ್ಕದಾಗೆ ಮಿನಿ ಆರ್ಚ್ ಬರುತ್ತೆ, ಯು ಶೇಪಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿಂದ ದಾರ ತೆಗೆದುಬಿಟ್ಟು ಒಂದು ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಇಲ್ಲಿ ಏನು ಎಕ್ಸ್ಟ್ರಾ ಎರಡು ಸಿಂಗಲ್ ಕ್ರೋಷೆ ಆಯ್ತಲ್ವಾ ಬಟ್ಟೆಗೆ, ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗ್ ಕೂಡ ಎರಡು ಹಾಕ್ಕೊಳ್ಳಿ ಅಂತ ಹೇಳಿದೆ. ಮತ್ತು ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ, ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ಬೀಡ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಈವನ್ ನೀವು ಇದನ್ನು ಸ್ಕಿಪ್ ಮಾಡಿ ಆರ್ಚ್ ಸೆಂಟ್ರಲ್ ಕೂಡ ನೀವು ಹಾಕ್ಕೋಬೋದು. ನೋಡಿ, ಇದು ಎರಡು ಸತಿ ಸಿಂಗಲ್ ಕ್ರೋಷೆ ಮಾಡ್ತಾ ಇದ್ದೀನಿ, ಬೀಡ್ ಆಗಿದ ತಕ್ಷಣ ಈ ರೀತಿ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಕೂಡ ಅಲ್ಲಿ ಕೂಡ ನಿಮಗೆ ಎರಡು ಬರುತ್ತೆ ಅವಾಗ. ಸೊ ಈ ರೀತಿ ಪುಟ್ಟ ಯು ಶೇಪ್ ಆರ್ಚ್ ಬರುತ್ತೆ ಅಲ್ಲಿಂದ. ಸೊ ಫೈವ್ ಚೈನ್ ಹಾಕ್ಕೊಳ್ತೀನಿ, ಮತ್ತೆ ಫೈವ್ ಚೈನ್ ಹಾಕ್ಕೋಬೇಕು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇದು ನಾರ್ಮಲ್ ಆರ್ಚ್ಗಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಕಾಣುತ್ತೆ ಫ್ರೆಂಡ್ಸ್. ಫೈವ್ ಚೈನ್ ಒಳಗಡೆನೇ ಈ ಒಂದು ಲಾಕ್ ಕೂಡ ಬರುತ್ತಲ್ವ, ಅದಕ್ಕೋಸ್ಕರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ, ಮತ್ತೆ ಫೈವ್ ಚೈನ್ ಹಾಕಿ ರಿವರ್ಸಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡಿಂದ ಫೈವ್ ಚೈನೇ ಮಾಡಿ ಬ್ಯಾಕ್ ಸೈಡ್ ಅಷ್ಟೇ ಟರ್ನ್ ಮಾಡಿ, ಟರ್ನ್ ಮಾಡಿಕೊಂಡು ಫಸ್ಟ್ ಸಿಂಗಲ್ ಕ್ರೋಷೆ ಒಳಗಡೆ ಹಿಂದ್ಗಡೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಅಲ್ಲಿಗೆ ಲಾಕ್ ಮಾಡಿಕೊಂಡು ಟರ್ನ್ ಮಾಡಿ ಒಂದು ಚೈನ್ ಹಾಕ್ಕೊಳ್ಳೋಣ. ಸೊ ಅಲ್ಲಿ ಟ್ವಿಸ್ಟ್ ಅನ್ಸುತ್ತೆ ನಮಗೆ. ಸೊ ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಈ ಫೈವ್ ಚೈನ್ ಎರಡು ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು ಎರಡು ದಾರ ಒಂದು, ಎರಡು ದಾರ ಒಂದು, ಈ ರೀತಿ ಡಬಲ್ ಕ್ರೋಷನ ಫಿಲ್ ಮಾಡ್ಕೊಳ್ಳೋಣ. ಸೊ ಒಟ್ಟು ನಾನಿಲ್ಲಿ ಏಳು ಕಂಬಗಳನ್ನ ಹಾಕೋತಾ ಇದ್ದೀನಿ, ಸೆವೆನ್ ಡಬಲ್ ಕ್ರೋಷನ ಹಾಕ್ಕೊಂಡು ಹೋಗೋಣ ಫ್ರೆಂಡ್ಸ್. ಸೂಜಿ ಮೇಲೆ ನೀಡಲ್ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು, ಎರಡು ದಾರ ಒಂದು. ಟ್ರಿಪಲ್ ಕ್ರೋಷೆ ಕೂಡ ಹಾಕ್ಕೋಬೋದು, ಅದು ಇನ್ನೂ ಒಂಥರ ಶೇಪ್ ಚೇಂಜ್ ಆಗುತ್ತೆ ನಿಮಗೆ. ಸೊ ಈ ರೀತಿ ಕಂಬಗಳನ್ನ ಫಿಲ್ ಮಾಡ್ಕೊಂಡು ಹೋಗೋಣ. ಇನ್ನೊಂದು ತ್ರೀ ಹಾಕ್ಕೋಬೇಕಷ್ಟೇ. ಸೊ ಅದಕ್ಕೆ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಸ್ಪೀಡಾಗಿ ಹಾಕ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್, ನಾವು ಫಾಸ್ಟ್ ಏನು ಮಾಡಿಲ್ಲ, ಈ ಥರ ಸ್ಪೀಡಾಗಿ ಹಾಕ್ಕೊಂಡು ಹೋಗ್ತೀವಿ ಅಲ್ವಾ ಬರೀ ಕಂಬಗಳನ್ನ, ಅವಾಗ ನಮಗೆ ಟೈಮ್ ಸೇವ್ ಆಗುತ್ತೆ, ಬೇಗ ಆಗೋಗುತ್ತೆ ಡಿಸೈನು. ಈ ರೀತಿ ಡಿಸೈನ್ ಎಲ್ಲ ಲಾಸ್ಟಲ್ಲಿ ಒಂದು ಚೈನ್ ಹಾಕೋದು, ಸಿಂಗಲ್ ಕ್ರೋಷೆ ಒಳಗಡೆ ಲಾಕ್ ಮಾಡೋದು. ಈ ಸಿಂಗಲ್ ಕ್ರೋಷೆ ಒಳಗಡೆ ಆದರೂ ಲಾಕ್ ಮಾಡಿ ಈವನ್ ಫೈವ್ ಚೈನ್ ಒಳಗಡೆ ಕೂಡ ನೀವು ಲಾಕ್ ಮಾಡ್ಬೋದು, ಏನು ಪರವಾಗಿಲ್ಲ, ಏನು ಚೇಂಜಸ್ ಕಾಣಿಸಲ್ಲ ಅಷ್ಟೊಂದು. ಸೊ ಈವನ್ ತುಂಬ ನೀಟಾಗಿ ಬರಲಿ, ಸ್ಟಾರ್ಟಿಂಗ್ ಹೆಂಗಿದೆ ಹಾಗೆ ಬರಲಿ ಅಂದರೆ ಈ ಥರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇನ್ನು ಒಂದು ಸಿಂಗಲ್ ಕ್ರೋಷೆ ಮಾಡಿ ಸ್ವಲ್ಪ ದಾರ ಎಳೆದು ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬಟ್ಟೆ ಕೂಡ ಲಾಕ್, ಬಟ್ಟೆ ಕೂಡ ಲಾಕ್ ಮಾಡಿ, ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಷೆ ಪಕ್ಕದಲ್ಲೇ ಹಾಕಿ ಫೈವ್ ಚೈನ್ ಹಾಕೋತೀನಿ ಫ್ರೆಂಡ್ಸ್. ನಾನಿಲ್ಲಿ ಎರಡು ಆರ್ಚಿಗೆ ಒಂದು ಕುಚ್ಚು ಥರ ಫೈವ್ ಚೈನ್ ಗ್ಯಾಪ್ನ ಬಿಡ್ತಾ ಇದ್ದೀನಿ, ಎರಡು ಆರ್ಚಿಗೆ ಒಂದು ಕುಚ್ಚು. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಮಾಡಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡಿ ಹೀಗೆ ಕಂಟಿನ್ಯೂ ಮಾಡೋದು ಫ್ರೆಂಡ್ಸ್. ಒಂದು ಬೀಡು ಒಂದು ಕುಚ್ಚು, ಒಂದು ಬೀಡು ಒಂದು ಕುಚ್ಚು, ಎರಡು ಆರ್ಚಿಗೆ ಒಂದು ಕುಚ್ಚು ಟೈಪ್ ಮಾಡ್ಕೊಂಡಿದ್ದೀನಿ. ಸೆಂಟ್ರಲ್ ಬೀಡ್ ಕೂಡ ಹಾಕಿದ್ದೀನಿ. ಬೇಡ ಅಂದರೆ ಎಲ್ಲೆಲ್ಲಿ ಬೀಡ್ ಬೇಡ ಅಲ್ಲೆಲ್ಲ ಸ್ಕಿಪ್ ಮಾಡ್ಬೋದು ನೀವು. ಸೊ ಆರ್ಚ್ನೇ ಕಂಟಿನ್ಯೂಸಾಗಿ ಕೂಡ ನೀವು ಮಾಡ್ಕೋಬೋದು. ಸೊ ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಷೆ ಹಾಕೋಣ, ಇನ್ನೊಂದು ಬೀಡ್ನ ಆ್ಯಡ್ ಮಾಡಿ ಕುಚ್ಚಿಗೆ ಫೈವ್ ಫೈವ್ ಚೈನು. ಸೊ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡ್ತಾ ಇದ್ದೀನಿ, ಸ್ವಲ್ಪ ದಾರ ಮೇಲೆ ಮಾಡಿ ಬೀಡ್ ಆ್ಯಡ್ ಮಾಡೋಣ, ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಸೊ ತುಂಬ ಈಸಿ ಫ್ರೆಂಡ್ಸ್ ಡಿಸೈನು. ಸೊ ಒಂದು ಐಡಿಯಾಗೋಸ್ಕರ ತೋರಿಸಿದ್ದೀನಿ ಅಷ್ಟೇ. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ. ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು, ಫೈವ್ ಚೈನ್ ಮಾಡಿ ಫೈವ್ ಚೈನ್ ಬ್ಯಾಕಲ್ಲಿ ಲಾಕ್ ಮಾಡಿ ಆರ್ಚ್ ಮಾಡ್ಕೊಳ್ಳೋದು. ಸೊ ಇನ್ನೂ ಸ್ವಲ್ಪ ಹಾಕಿದ್ದೀನಿ ನೋಡಿ, ಇಲ್ಲಿ ಸೆಂಟ್ರಲ್ಲಿ ಕುಚ್ಚು ಬರುತ್ತೆ. ನಾನು ಎರಡು ಆರ್ಚಿಗೆ ಒಂದು ಕುಚ್ಚು ಥರ ಮಾಡಿದ್ದೀನಿ, ಬೇಕಂದರೆ ತ್ರೀ ಆರ್ಚಸ್ಗೆ ಒಂದು ಕುಚ್ಚು, ಇಲ್ಲ ಸಿಂಗಲ್ ಆರ್ಚಿಗೆ ಸಿಂಗಲ್ ಕುಚ್ಚು, ಆ ಥರ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೂರ ನಲ್ವತ್ತೇಳು ದಾರ ಸುತ್ತಕೊಂಡು 136 ನಡೆಯುತ್ತೆ, ದಾರ ಸುತ್ತಕೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ನೆನಪಿನೇ ಬಿಟ್ಟಿದ್ದೀನಿ, ಪೂರ್ತಿ ಬೇಬಿ ಕುಚ್ಚು ಏನು ಮಾಡಿಲ್ಲ, ಒಂದು ಸ್ವಲ್ಪ ಹೈಲೈಟಾಗಿ ಕಾಣಲಿ, ಕಲರ್ ಕಾಣಲಿ ಅಂದ್ಬಿಟ್ಟು. ಸೊ ಈ ರೀತಿ ಇದೆ ಡಿಸೈನ್, ತುಂಬ ಸಿಂಪಲ್, ತುಂಬ ಈಸಿ, ಬೇಗ ಕೂಡ ಆಗೋಗುತ್ತೆ. ಸೊ ಟ್ರೈ ಮಾಡ್ಬೋದು, ಎಲ್ಲರೂ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು.
ನಿಮಗೆ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಡಿಸೈನ್. ನೀಟಾಗೆ ಅದು ಆರ್ಚ್ ಏನಿದೆ ಸಾರಿಗೆ ಅಟ್ಯಾಚ್ ಆದಂಗೆ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ ನೀವು 250 to 350 ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ನೋಡಿಕೊಂಡು ನಿಮ್ಮ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೀವು ಮಾಡ್ಕೋಬೋದು. ಸೊ ಡಿಸೈನ್ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ, ಒಂದು ಸೈಡ್ ಟ್ರೈ ಮಾಡಿ. ತುಂಬ ಈಸಿ ಇದೆ. ಸೊ ಈಸಿ ಡಿಸೈನ್, 1 hour ಡಿಸೈನ್ಸ್ ಹುಡುಕ್ತಾ ಇರೋರಿಗೆ ಇದು ಒಂದು ಒಳ್ಳೆ ಸಜೆಷನ್ ಅನ್ಬೋದು, ಒಳ್ಳೆ ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.